ಕರೆತು ಬಯಸದೆ ನಾಯಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ ಚೂಪಾದ ಕಲ್ಲಿಂದ ಚೂರದು ಗುರುಲಿಂಗಯ್ಯನವರೇ ಗುರುಲಿಂಗಯ್ಯನವರೇ ಏನಮ್ಮ ನಮಸ್ತೆ 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 ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ದಯವಿಟ್ಟು ಇಲ್ಲ ಅನ್ಬೇಡಿ ಆಗದಿದ್ರೆ ಮಾಡ ಹೇಳಮ್ಮ ನೀವು ಮಾಡಲೇಬೇಕು ನಾನು ನಿಮಗೆ ಪರಿಚಯ ಅಲ್ವಾ ದಯವಿಟ್ಟು ಇಲ್ಲ ಅನ್ಬೇಡಿ ಹೌದು ವಿಷಯ ಹೇಳಮ್ಮ ಪಾಪ ಇವರ ಗಂಡ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾರೆ ದುಡ್ಡು ಬೇಕಿತ್ತು ನನಗೆ ಎಷ್ಟು ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಕೊಡ ಮೇಲೆ ನಲ್ವತ್ತು ಸಾವಿರ ರೂಪಾಯಿ ಕೊಡ್ಬೋದಮ್ಮ ನಲ್ವತ್ತು ಸಾವಿರ ಸಾಕ ಸಾಕಾಗುತ್ತೆ ನೋಡಿ ಒಂದು ತಿಂಗಳ ಮಟ್ಟಿಗೆ ಇದನ್ನ ಅಡ ಇಟ್ಕೊಳ್ಳಿ ನಾನು ಬಿಡಿಸ್ಕೊಳಕ್ ಬಂದಿಲ್ಲ ಅಂದ್ರೆ ದಯವಿಟ್ಟು ಯಾರಿಗೂ ಕೊಡಬೇಡಿ ಒಂದ್ ತಿಂಗಳ ಮೇಲೆ ಒಂದಿನ ಲೇಟ್ ಆದ್ರೆ ಕೇಳಕ್ಕೆ ಬರಬೇಡ ನೋಡಿ ಆ ಚೈನ್ ನನ್ನ ತಂದೆ ಕೊಟ್ಟಿದ್ದು ತುಂಬಾ ಪ್ರೀತಿಯಿಂದ ನನಗೆ ಕೊಟ್ಟಿದ್ರು ಹಾಗೆ ನನಗೆ ಒಂದು ಮಾತು ಹೇಳಿದ್ರು ಪ್ರೀತಿಗಿಂತ ಜವಾಬ್ದಾರಿ ದೊಡ್ಡದು ಅಂತ ನಾನು ನನ್ನ ಜವಾಬ್ದಾರಿನ ನಿಭಾಯಿಸಲೇಬೇಕು ಪಾಪ ಇವರ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅವ್ರ ಗಂಡ ಬದುಕಲೇಬೇಕು ಹಾಗೆ ನಮ್ಮ ಬಾಸ್ ಸಮುದ್ರ ಸರ್ ಮರ್ಯಾದಿನೂ ಉಳಿಬೇಕು ದಯವಿಟ್ಟು ಇದೊಂದು ಉಪಕಾರ ಮಾಡಿಕೊಡಿ ಬ್ಯಾಂಕ್ ಕೊಟ್ಟಿದ್ದೆ ಅದೇ ದುಡ್ಡನ್ನು ತಂದು ಕೊಡ್ತೀನಿ ರಮ ಕಳಮ್ಮ ಇದರಲ್ಲಿ ಕರೆಕ್ಟ್ ನಲ್ವತ್ತು ಸಾವಿರ ರೂಪಾಯಿ ಇದೆ ತೋ ಮಿಸ್ ಮಾಡಂಗಿಲ್ಲ ಒಂದು ತಿಂಗಳು ಕರೆಕ್ಟಾಗಿ ಬಡ್ಡಿ ಬಂದ್ಬಿಡ್ಬೇಕು ಖಂಡಿತವಾಗ್ಲೂ ಇಲ್ಲ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ತಗೊಳ್ಳಿ ಮೊದಲು ಆಸ್ಪತ್ರೆಗೆ ಹೋಗ್ಬಿಟ್ಟು ಏನಾಗಿದೆ ಅಂತ ನೋಡಿ ಹೊರಡಿ ತ್ರಿಶಾಲಾ ದೇವಿಯಲ್ಲ ಯಜಮಾನಿ ಈ ಕಂಪನಿಗೆ ನಿಜವಾದ ಯಜಮಾನಿ ನೀನಾಗಬೇಕು ನೀನಾಗೆ ಆಗ್ತೀಯ ನಿನ್ಗೆ ಒಳ್ಳೇದಾಗೆ ಆಗುತ್ತೆ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಕಣಮ್ಮ ಅಯ್ಯೋ ಅದೆಲ್ಲ ಬಿಡಿ ಬನ್ನಿ ನನ್ನ ಜೊತೆ ಕಷ್ಟ ಕೊಡು ಶಿವಪ್ಪ ನೀನು ಬ್ಯಾಡ ಅನ್ನೋದಿಲ್ಲಪ್ಪ ನಾನು ಕಷ್ಟ ಹೊರೋ ಶಕ್ತಿಯ ಕರುಣಿಸು ಎನ್ನುತ್ತ ಬೇಡುವಳು ಪಯಣ ಕಠಿಣವಾದರೆ
ಏನಾಗಿದೆ ಮಗಳೇ? ಅಳುವಂಥದ್ದು ಏನಾಯ್ತು? ನನ್ನ ಮುದ್ದು ಮರಿಯಲ್ಲ ನೀನು, ನಿನ್ನಿಂದ ಯಾರಿಗೂ ಸಹಾಯ ಆಗಿರುತ್ತೆ ಬಿಡು. ಯಾಕೆ ಅಳ್ತಾ ಇದೆಯಮ್ಮ? ನನ್ನ ಮಗಳು ಅಳೋ ಮಗಳಲ್ಲ, ಆಳೋ ಮಗಳು. ನನ್ನ ಕಂದ ಅಲ್ಲ, ಅನ್ನ ಯಾರಾದರೂ ಬಿಸಾಕ್ತಾರ? ಅನ್ನ ದೇವ್ರಲ್ವಾ, ಊಟ ಮಾಡೋ ಬಂಗಾರ. ನಿಂಗೆ ಇಷ್ಟ ಅಂತ ಮಾಡಿದ್ದೀನಿ. ನೀನು ತಿಂದಿಲ್ಲ ಅಂದರೆ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ. ನನ್ನ ಮುದ್ದು ನೀನು. ನೀನು ಹೇಳ್ತಾ ಇದ್ದ ನಾನು ಹೇಳ ಏನದು? ಆ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ನನ್ನ ಮುದ್ದಿನ ಚಿಟ್ಟೆ. ಇವಾಗ ನೀನು ತಿಂತೀಯ ತಿಂತೀಯ ತಾನೇ? ಅಮ್ಮ ತಿನ್ನಿಸ್ಲಾ? ಯಾಕಮ್ಮ, ಯಾಕೆ ಬಂಗಾರ ಅಳ್ತಾ ಇದೆಯಾ? ಅಮ್ಮ ತಿನ್ನಿಸ್ಲಾ? ಅನ್ನನ ಬಿಸಾಕ್ಬಾರ್ದಂತ ನೀನು ನನಗೆ ಹೇಳ್ತಾ ಇದ್ದಲ್ಲ. ನನ್ನ ಕಂದ ನೀನು, ನಿನ್ನೇನು ತಿಂದಿಲ್ಲಲ್ಲ ನೀನು. ಅಮ್ಮಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅಳ್ಬಾರ್ದು. ಚೆನ್ನಾಗಿದ್ಯಾ? ಚೆನ್ನಾಗಿ ಮಾಡಿದ್ದೀನಾ? ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬ ನೀಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಸಾಕಮ್ಮ, ಇನ್ನೊಂಚೂರು ತಿನ್ನಮ್ಮ. ಬೇಡಮ್ಮ, ಟೈಮ್ ಆಯ್ತು, ನಾನು ಬರ್ತೇನೆ. ಸರಿ ಅಮ್ಮ, ಹುಷಾರಾಗಿ ಹೋಗ್ಬ. ಹಾಂ ಅಮ್ಮ. ಒಳ್ಳೆ ಮಗಳಮ್ಮ, ನನ್ನ ಹೊಟ್ಟೆ ಲುಟ್ಟಿ ತಪ್ಪು ಮಾಡಿಬಿಟ್ಟೆ. ನಾನೊಬ್ಳು ನತ್ತ ದೃಷ್ಟಿ ನೇತ್ರ, ನಿನ್ನಂತ ಮಗಳನ್ನ ಹೂನಕ್ಕೆ ಸಾಕೋ ಯೋಗ್ಯನೂ ಇಲ್ಲ, ಯೋಗ್ಯತೆನೂ ಇಲ್ಲ. ನನ್ನ ಜೀವನದ ಥರ ನಿನ್ನ ಜೀವನ ನರ್ಕ ಆಗದೆ ಇದ್ರೆ ಸಾಕಮ್ಮ. ನನಗೆ ಸಿಕ್ಕಂತ ಗಂಡ ನಿನಗೆ ಸಿಗ್ತಾ ಇದ್ರೆ ಸಾಕು. ಮಂಜುನಾಥ, ನನ್ನ ಮಕ್ಕಳ ಬದುಕನ್ನ ಸರಿ ಮಾಡಪ್ಪ. ಕೈ ಚೆಲ್ಲಿ ಕೂತಿದೆ, ನನ್ನ ಕೈಲಿ ಏನು ಇಲ್ಲಪ್ಪ ಈಗ.